ಸರ್, ವ್ಯಾಪಾರಿ ಚಿತ್ರಗಳನ್ನೆಲ್ಲ ನಾವು ನೋಡ್ಕೊಂತ ಬಂದಾಗ ಚಂದನದ ಗೊಂಬೆ ರಾಗಣ್ಣಿ ಕ್ಯಾರೆಕ್ಟರ್ ಯಾವತ್ತು ಮರೆಯಲಾರದ ಕ್ಯಾರೆಕ್ಟರ್ ಅದು. ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ತುಂಬ ಇಷ್ಟವಾದ ಪಾತ್ರ. ಮೊದಲನೇದಾಗಿ ಒಂದು ಕಾದಂಬರಿ ಆಧಾರಿತ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿವರೆಗೂ ನಾನು ತಪ್ಪಿದ ತಳ ಆಗಿರ್ಬೋದು, ಬಂಗಾರದ ಜಿಂಕೆ ಆಗಿರ್ಬೋದು, ಅವೆಲ್ಲ ಒಂಥರ ಕಾಲ್ಪನಿಕ ಕಥೆಗಳಾಗಿರುತ್ತೆ. ಒಂದು ನಾನು ನಾಗರಹಾವು ನೋಡಿದಾಗಲೇ ತಾರಾಸು ಅವರ ಅತ್ಯಂತ ಫ್ಯಾನ್ ಆಗಿಬಿಟ್ಟಿದ್ದೆ. ಅಂದರೆ ತಾರಾಸು ಅವರ ಕಾದಂಬರಿಗಳಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಅಂದರೆ ಸಿನಿಮಾಗೂ ಆಗತ್ತೆ, ಓದುಗರನ್ನ ಚೆನ್ನಾಗಿ ತೊಗೊಂಡು ಹೋಗುತ್ತೆ, ಒಂಥರ ಖುಷಿಯಾಗಿಡುತ್ತೆ ಅನ್ಬಿಟ್ಟಿದ್ದು. ಸೊ ಅದರಲ್ಲಿ ರಾಘಣನ ಪಾತ್ರ ಇದೆನ್ನುವಾಗ ಆ ಪುಸ್ತಕನ ಕೊಟ್ಟರು ನನಗೆ ದೊರೆ ಭಗವಾನ್. ಫಸ್ಟ್ ಟೈಮ್ ಒಂದು ದೊರೆ ಭಗವಾನ್ ಅವರ ಟೀಮಲ್ಲಿ ನಾನು ಮಾಡ್ತಾಯಿದ್ದು. ಸೊ ಆ ಖಾತೆಯಲ್ಲಿ ಮುಖ್ಯ ಪಾತ್ರನೇ ರಾಘಣ್ಣ. ಆ್ಯಕ್ಚುಲಿ ಸಿನಿಮಾದಲ್ಲಿ ನೀನು ನೋಡಿದಾಗ ಅನಂತ್ನಾಗ್ ಹೀರೋ ಆಗಬೇಕು ಅಂತ ಹೇಳಿ ಹಾಕಿದಾರ ಬಿಟ್ಟರೆ ಅಲ್ಲಿ ಆ ಪಾತ್ರಕ್ಕೆ ಕಾದಂಬರಿಯಲ್ಲಿ ಅಷ್ಟೊಂದು ಒತ್ತಿಲ್ಲ. ಮದುವೆ ಆದ ತಕ್ಷಣ ಬಾವಿ ತೊಡ್ತಾರೆ, ಹೋಗಿ ಬಿದ್ದು ಸತ್ತೋಗ್ಬಿಡ್ತಾನೆ. ಆಮೇಲೆ ಇವರು ಇಬ್ಬರು ಲೋಕೇಶ್ ಪಾತ್ರ ನನ್ನ ಪಾತ್ರನೇ ಹೋಗುತ್ತೆ. ಬಟ್ ಸಿನಿಮಾಗೋಸ್ಕರ ಒಂದು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೆ, ಒಂದು ಹಾಡು ಗಿಡಗಳು ಹಾಕ್ಕೊಂಡಿದ್ದೆ. ಬಟ್ ವಿಶೇಷವಾಗಿ ಏನಾಗೋಯ್ತು ಅಂದರೆ ಆವಾಗ ನಾನು ರಂಗಭೂಮಿನಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಮ್ಮ ಇಡೀ ತಂಡಕ್ಕೆ ಒಂಥರ ಖುಷಿ. ನಮ್ಮಲ್ಲಿ ಕೆಲವು ಸ್ನೇಹಿತರಿದ್ದರು, ಅವ್ರಿಗೆಲ್ಲ ಹೇಳ್ಕೊಂಡೆ ಈ ಥರ ಈ ಸಿನಿಮಾ ಮಾಡ್ತಾಯಿದ್ದೆ, ಏ ಭಾಳ ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳಿದ್ರು. ನಾನು ಆ್ಯಸ್ ಯೂಶ್ವಲ್ ಹೋಗಿ ಕಾದಂಬರಿನ ಹೋದಾಗ ರಾಘಣ್ಣ ಇಡೀ ಪಾತ್ರವನ್ನು ಒಂಥರ ತಿಳ್ಕೊಂಡೆ, ತುಂಬ ಚೆನ್ನಾಗಿತ್ತು. ಸೊ ನಮಗೆ ಮೊದಲನೇದಾಗಿ ಆಗ ಮೈಸೂರು ಶೂಟಿಂಗ್, ಮೈಸೂರು ಹತ್ತಿರ ಒಂದು ಯಾವುದೋ ಒಂದು ಹಳ್ಳಿನಲ್ಲಿ ಶೂಟಿಂಗ್ ಮಾಡಿದ್ರು. ಆಮೇಲೆ ಮಾಡ್ತಾ ಅವರು ಕೂಡ ತುಂಬ ಫ್ಯಾನ್ಸ್ ಆಗಿದ್ದರು. ಕಾರಾಂತರು ಮತ್ತು ಕಾರ್ನಾಡರು ತುಂಬ ಅಭಿಮಾನಿಗಳಾಗಿದ್ದರು ದೊರೆ ಭಗವಾನ್ ಅವರು. ಸೊ ಹೀಗಾಗಿ ನನಗೇನಾಗಿತ್ತು ಅಂದರೆ ಕಮ್ಯುನಿಕೇಷನ್ ತುಂಬ ಈಸಿ ಆಗೋಯಿತು. ಸ್ವಲ್ಪ ಸಿನಿಮ್ಯಾಟಿಕ್ ಆ್ಯಕ್ಟಿಂಗ್ ಇತ್ತು ಅಲ್ಲಿ. ನೀವು ನೋಡಿದರೆ ನನ್ನ ಹಳೆಯ ಸಿನಿಮಾಗಳಿಗೂ ಸಣ್ಣ ವ್ಯತ್ಯಾಸ ಕಾಣಿಸೋದು ಅಲ್ಲಿ. ಇನ್ಫ್ಯಾಕ್ಟ್ ನನಗೂ ಲಕ್ಷ್ಮಿಯವ್ರಿಗೂ ಒಂದು ವಾದನೇ ಶುರು ಆಗೋಗ್ಬಿಟ್ಟಿತ್ತು. ಏನ್ರಿ ಕ್ಯಾಮ್ರಾ ನೋಡಿ ಆ್ಯಕ್ಟ್ ಮಾಡ್ರಿ ಅನ್ನುವಾಗ ನಾನು ಅದೇ ನಾನು ಯಾಕೆ ಕ್ಯಾಮ್ರಾ ನೋಡಬೇಕು, ಕ್ಯಾಮ್ರಾ ನನ್ನ ಕಡೆ ಇಟ್ಟರೆ ನಾನು ನೋಡ್ತೀನಿ ತಂದೆ ಈ ಥರದ್ದು ಮತ್ತೆ ಇಲ್ಲ ಕ್ಯಾಮ್ರಾ ನೋಡಿ ನಿಮ್ಮ ಹಿಂದೆ ಇದೆ, ನೀವೇನು ಬೆನ್ ತೋರಿಸ್ಕೊಂಡು ಆ್ಯಕ್ಟ್ ಮಾಡ್ತೀರಿ, ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಅವ್ನ ಹಿಂದೆ ತಿರುಗಿ ಮಾತಾಡಬೇಕು, ಟರ್ನ್ ಮಾಡಿ ಮಾತಾಡಬೇಕು ಅನ್ನೋದು ಇರಲಿಲ್ಲ. ಆಮೇಲೆ ಇಲ್ಲ ಡೈರೆಕ್ಟ್ರ್ ಹೇಳ್ತಾರೆ ಇಲ್ಲ ನೀವು ಅಲ್ಲಿವರೆಗೂ ನಡ್ಕೊಂಡು ಹೋಗಿರ್ತೀರ, ಇವ್ರನ್ನೇ ಉದ್ದೇಶಿಸಿ ಮಾತಾಡ್ತಾ ಇರ್ತೀರ, ಆಮೇಲೆ ತಿರ್ಕೋಬೇಕು ನೀವು. ಅದು ನನಗೆ ಇದೇನೋ ಸ್ವಲ್ಪ ಬೇರೆ ಥರನೇ ಅನ್ನಿಸ್ತು, ಸರಿ ಇರಲಿ ಅಂತ ಹೇಳಿ ಮಾಡಿದೆ. ಬಟ್ ಭಾಳ ಮುಖ್ಯವಾಗಿ ಕಲ್ತಿದ್ದೇನಪ್ಪ ಅಂತಂದರೆ, ಒಂದು ಕಮರ್ಷಿಯಲ್ ಸೆಟಪ್ನಲ್ಲಿ ಒಂದು ಸಿನಿಮಾವನ್ನು ಮಾಡಿದಾಗ ಯಾವ ರೀತಿ ಮಾಡ್ಬೋದು ಅಂತಂದರೆ, ಯಾಕೆಂದರೆ ಒಂದು ಫ್ಯಾಮಿಲಿ ಥರ ಇತ್ತು ಅದು. ದೊರೆ ಭಗವಾನ್ ಅವರ ಒಂದು ಕ್ಷೇತ್ರ ಹೆಂಗಿತ್ತಂದರೆ, ಇವತ್ತಿಗೂ ನಾನು ಭಗವಾನ್ ದೊರೆ ಇಲ್ಲ ಭಗವಾನ್ ಇದ್ದಾರೆ, ಒಂದು ಕಥೆಯನ್ನು ಆರಿಸ್ಕೊಂಡಾಗ ಪಾತ್ರಧಾರಿಗಳ ಆಯ್ಕೆ ಮಾಡೋದ್ರಲ್ಲಿ ಎತ್ತಿದ ಕೈ ಅವರು, ಯಾರಿಂದ ಏನು ತೆಗಿಬೇಕು ಅನ್ನೋದು. ಇಲ್ಲ ಪಾತ್ರಧಾರಿನ ಮೊದಲನೇದು ಪಾತ್ರಗಳನ್ನ ಕೊಡೋದು, ಕೆಲಸ ತೆಗೆಯೋದು, ಎರಡೂ ಭಾಳ ಅಚ್ಚುಕಟ್ಟಾಗಿ ಮಾಡೋರು. ತುಂಬ ಮಾಡಿ ನನಗೆ ಆ ಸಿನಿಮಾಯಿಂದ ನಾನು ನೋಡಿದ್ದೇನಪ್ಪ ಅಂದರೆ, ಭಾಳ ಹತ್ತಿರದಿಂದ ಅಶ್ವಥ್ ಅವ್ರನ್ನ ನೋಡಿದೆ, ಆಮೇಲೆ ಲಕ್ಷ್ಮಿಯವರ ಪಾತ್ರ ನೋಡಿದೆ, ಅನಂತ್ ನಾಗು, ನಮ್ಮ ಲೋಕೇಶ್. ಸೊ ಈಗೆಲ್ಲ ನಾವೆಲ್ಲ ಥಿಯೇಟ್ರ್ನವ್ರು ನಾವು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಚರ್ಚೆಗಳಾಗೋದು, ಒಂದು ಒಳ್ಳೆಯ ರೀತಿಯಾದ ಒಂದು ಚರ್ಚೆ ಅಂದರೆ ಸಿನಿಮಾವನ್ನು ಕಟ್ಟೋದು ಹೇಗೆ ಅಂತ. ಅಂದರೆ ನೀವು ಒಂಥರ ಹೂವನ್ನ ಹಿಂಗೆ ಕಟ್ತೀರ, ಆ ಥರ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ನ ಹೆಂಗೆ ಕಟ್ಟಬೋದು ಅಂತ ಹೇಳ್ಕೊಡೋರು. ಅಲ್ಲಿಂದ ಆಚೆಗೆ ನನ್ನ ಆ್ಯಕ್ಟಿಂಗ್ ಸ್ಟೈಲಲ್ಲೂ ಸ್ವಲ್ಪ ಬದಲಾವಣೆಗಳು ನೋಡಿರ್ಬೋದು ನೀವು, ಕಾಣುತ್ತೆ. ಕರೆಕ್ಟ್, ಕೆಲವು ಸ್ವಲ್ಪ ಮಟ್ಟಿಗೆ ನಾನು ಹಿಂದೆ ಮಾಡಿದಂಥ ಸಿನಿಮಾಗಿಂತ ಸ್ವಲ್ಪ ಕಮರ್ಷಿಯಲ್ಗೆ ಹತ್ತಿರವಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೆ ನನಗೆ ತಪ್ಪಿದ ತಾಳಕ್ಕೆ ಏನೋ ಒಂದು ಅವಾರ್ಡ್ ಬಂತು, ಅಥವಾ ತಬಲಿ ನೀನಾದ ಮಗನಿಗೆ ಏನೋ ಒಂದು ಅವಾರ್ಡ್ ಬಂತು, ಅದೇ ಥರ ಚಂದನದ ಗೊಂಬೆಗೆ ಪಾತ್ರಕ್ಕೂ ನನಗೆ ಅವಾರ್ಡ್ ಬಂತು, ಅದೇ ಥರ ಇಲ್ಲಿ ಫಿಲಿಮ್ ಫ್ಯಾನ್ಸು ತಮಿಳು ಫಿಲ್ಮ್ ಆರ್ಟಿಸ್ಟ್ ಅಸೋಸಿಯೇಷನಿಂದನೂ ಅವಾರ್ಡ್ ಬಂತು. ಇವತ್ತಿಗೂ ನನಗೆ ತುಂಬ ನೆನೆಸ್ಕೋತಾರೆ ಆ ಪಾತ್ರನ. ಒಂದೊಂದು ವಿಶೇಷ ಅಂದರೆ, ನಾನು ಬಹಳ ಕಂಪ್ನಿ ನಾಟಕಕ್ಕೆಲ್ಲ ಹೋಗ್ತಾಯಿದ್ದೆ ಅವಾಗ. ಕಂಪ್ನಿ ಹೋಗೋದಕ್ಕೆ ಈ ಕ್ಯಾತ್ಸಂದ್ರ ಅಂತ ಒಂದಿದೆ, ಆ ಕ್ಯಾತ್ಸಂದ್ರದಲ್ಲಿ ತಟೆ ಇಡ್ಲಿ ಮಾಡ್ತಾರೆ ಅಲ್ಲಿ. ಆ ತಟೆ ಇಡ್ಲಿ ಮಾಡಿದಾಗ ಎಲ್ಲರೂ ಯೂಶ್ವಲಾಗಿ ಅದೊಂದು ಕಡೆ ಸ್ಟಾಪ್ ಮಾಡ್ತಾರೆ, ತಟೆ ಇಡ್ಲಿ ತಿಂದ್ಬಿಟ್ಟು ಹೋಗೋದನ್ನು. ಸೊ ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ಒಂದು ಬಸ್ ಬಂತು. ಆ ಬಸ್ ಇದನ್ನು ನಾನು ಹೇಳ್ತಾ ಇರೋದು ಸಿನಿಮಾ ಆಗಿ ಸುಮಾರು ಒಂದು 10 ವರ್ಷನೇ ಆಗಿ ಹೋಗಿರಬೇಕು,
15 ವರ್ಷ ಆದಮೇಲೆ ಅಲ್ಲಿ ನಾನು ಯಾವುದೋ ನಾಟಕಕ್ಕೆ ಹೋಗಿರುವಾಗ ಈ ಸಿನಿಮಾ ಬಂದಿದ್ದು 80ರಲ್ಲಿ, ಇದು ನಾನು ಹೇಳ್ತಾ ಇರೋದು 95 ಅಂತ ಪೀರಿಯಡಲ್ಲಿ. ಆ ಬಸ್ಸಲ್ಲಿ ಅವರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ ಅವ್ರು ಯಾರು ಏನೊಂದು ಗೊತ್ತಿಲ್ಲ. ಸರಿ ಕೂತ್ಕೊಂಡ ತಕ್ಷಣ ಅವರು ಅಲ್ಲಿ ನಾನು ಕೂತಿದ್ದೆ, ಅದರಲ್ಲಿ ಒಬ್ರು ಹೆಂಗಸರು ಇದು ನಮ್ಮ ರಾಘಣ್ಣ ಅಲ್ವಾ ಅಂತಂದರು. ನಾನು ಯಾರನ್ನ ರಾಘಣ್ಣ ಅಂತ ಇದ್ದಾನೆ ನನಗೇನು ಅಂದ್ಬಿಟ್ಟು ನಾನು ಆಮೇಲೆ ಹತ್ತಿರದ ಮತ್ತು ಇನ್ನೊಂದ್ರಲ್ಲಿ ಅಪ್ಪ ನೀನು ರಾಘಣ್ಣ ಅಲ್ವಾ ಅಂತಂದರು. ಇಲ್ಲಮ್ಮ ನಾನು ರಾಘಣ್ಣ ಅಲ್ಲ, ನಾನು ಸುಂದರರಾಜ್ ಅಂತ. ಅದೇಪ್ಪ ನೀನು ನೀನು ಆ ಚಂದನದ ಗೊಂಬೆ ರಾಘಣ್ಣ ತಾನೇ ನೀನು ಅಂದರು. ಹೌದಮ್ಮ. ಅಯ್ಯೋ ನಮ್ಮ ರಾಘಣ್ಣ ಇಲ್ಲೇ ಸಿಕ್ಕಿದ್ನಲ್ಲ, ನಾವು ರಾಘವೇಂದ್ರ ಸ್ವಾಮಿ ನೋಡೋ ಕಲ್ಲಿಗೆ ಹೋಗಿದ್ವಿ, ನಮ್ಮ ರಾಘಣ್ಣ ಇಲ್ಲೇ ಸಿಕ್ಕೋದ್ರು. ನನಗೆ ಒಂದು ರಾಘವೇಂದ್ರ ಸ್ವಾಮಿನ ನೋಡಿದ ಸಂತೋಷ ಆಗೋದು ಅವ್ರಿಗೆ. ಪಾತ್ರ ಎಷ್ಟು ಜೀವಂತ ಅಲ್ಲಲ್ಲ. ಅದಕ್ಕೆ ನಾನು ಇದನ್ನು ಭಗವಾನ್ ಅವ್ರಿಗೂ ಹೇಳಿದೆ, ಈ ಮಾತನ್ನ ಹೇಳಿದೆ, ಸರ್ ಈ ಥರ ನನಗೆ ಎಷ್ಟೋ ವರ್ಷಗಳಾಯ್ತು ಆ ಸಿನಿಮಾ ನೋಡಿ, ಇವತ್ತಿಗೂ ಆ ಸಿನಿಮಾ ನೋಡಿದವರು ಆ ಪಾತ್ರನ ಮರ್ತಿಲ್ಲ ಅನ್ನೋದು ಬಿಟ್ಟು ಯಾವುದೋ ಒಂದು ಗುರು ರಾಘವೇಂದ್ರ ಸ್ವಾಮಿಗೆ ಹೋಲಿಸ್ತಾರೆ ಅಂತಂದರೆ ಅದು ಬಹುಶಃ ನನ್ನ ಪುಣ್ಯ, ನನಗೆ ಆ ಪಾತ್ರ ಸಿಕ್ಕಿದ್ದು ಅಂತ ಹೇಳಿದೆ. ಸೊ ಒಂದು ಒಳ್ಳೆಯ ಪಾತ್ರ ಮಾಡಿದ್ದ ಖುಷಿ, ಬಹಳದಿಂದ ಒಳ್ಳೆಯ ನಿರ್ದೇಶಕನ ಜೊತೆ ಕೆಲಸ ಮಾಡಿದ್ದೀನಿ ಅಂದರೆ. ಸರ್, ಒಂದು ಪೂರಕವಾದ ಕುತೂಹಲದ ಪ್ರಶ್ನೆ, ಚಂದನದ ಗೊಂಬೆ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಕಲ್ಪನಾ ಅವರು, ಪಾತ್ರನ ಮಾಡಬೇಕು ಅಂತ ಆಸೆ ಪಟ್ಟಿದ್ದು ಅವರು, ಆಮೇಲೆ ಅವರು ಹೋದ ಮೇಲೆ ಇದನ್ನು ದೊರೆ ಭಗವಾನು ಲಕ್ಷ್ಮಿ ಹತ್ರ ಮಾಡಿಸಿದ್ರು. ನಿಮಗೆ ಆ ರಾಘಣ್ಣಿನ ಪಾತ್ರ ಮಾಡುವಾಗ ಆ ಜಾಗದಲ್ಲಿ ಕಲ್ಪನೆ ಇದ್ದಿದ್ರೆ ಹೇಗೆ ಬರ್ಬೋದಾಗಿತ್ತು ಅಸಲಿ? ಅದೇ ನಾನು ಹೇಳಿದಲ್ಲ, ಪ್ರತಿಯೊಂದು ಪಾತ್ರಧಾರಿಗಳು ಅವರ ಸ್ಟೈಲಲ್ಲಿ ಮಾಡ್ತಾರೆ. ನಾನು ಲಕ್ಷ್ಮಿಯವ್ರನ್ನ ಒಂದು ಮಲಯಾಳಂ ಸಿನಿಮಾ ಚಟಕಾರಿ ಅಂತ ನೋಡಿದ್ದೀನಿ. ನನಗೆ ಬಹುಶಃ ಈ ಸ್ವಲ್ಪ ಎಮೋಷ್ನಲ್ ಪಾತ್ರಗಳಲ್ಲಿ ಸ್ವಲ್ಪ ಅಂಡರ್ ಪ್ಲೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರು ಲಕ್ಷ್ಮಿಯವರು ಸೇಮ್ ಎಮೋಷ್ನಲ್ ಪಾತ್ರದಲ್ಲಿ ಸ್ವಲ್ಪ ಓವರ್ ಪ್ಲೇ ಮಾಡೋರು ಕಲ್ಪನಾ ಅವರು, ಬಹುಶಃ ಇನ್ನು ಸ್ವಲ್ಪ ಜಾಸ್ತಿ ಮಾಡಿರೋರು ಏನೋದು. ನನಗನ್ಸಿದ್ದು ಲಕ್ಷ್ಮಿ ಈಸ್ ಆಪ್ಟ್ ಆ್ಯಸ್ ಆಫ್ ಆ ಸಿನಿಮಾ ನೋಡಿದಾಗ, ಯಾಕೆಂದರೆ ನಾನು ಅವರ ಇಲ್ಲದೆ ಇರುವಾಗ ಕಲ್ಪನೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಕಲ್ಪನನ ಡೈಲಾಗ್ ಸ್ಟೈಲು ಲಕ್ಷ್ಮಿಯವರ ಡೈಲಾಗ್ ಸ್ಟೈಲ್ಗೂ ಸ್ವಲ್ಪ ವ್ಯತ್ಯಾಸ ಇದೆ, ಎಕ್ಸ್ಪ್ರೆಷನ್ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಆಮೇಲೆ ಇವರು ಸ್ವಲ್ಪ ಅನೇಕ ಆರ್ಟ್ ಫಿಲ್ಮಲ್ಲೂ ಮಾಡಿದ್ದಾರೆ ಲಕ್ಷ್ಮಿಯವರು. ನೀವು ತಮಿಳ ಜೈಕಾಂತನ್ ಅಂತ ಪಿಕ್ಚರಲ್ಲಿ ಸಿಲ ನೇರಗಳಲ್ಲಿ ಸಿಲ ಮನಿದರ್ಗಳಂತ ಬರ್ತವೆ ಒಂದು ಸಿನಿಮಾ, ಆ ಸಿನಿಮಾ ನೋಡ್ಬೇಕು. ಲಕ್ಷ್ಮಿಯವರ ಅಭಿನಯ ನೋಡಬೇಕು ಅಂದರೆ ಆ ಸಿನಿಮಾ ನೋಡಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನ್ಯಾಷನಲ್ ಅವಾರ್ಡು ಬಂತು ಅಂದರೆ ಏನಾಗುತ್ತೆ ಅಂದರೆ ಒಂದು ಕೆಲವು ಸಮಯ ನಮ್ಮ ವ್ಯಕ್ತಿತ್ವನೂ ಅದಕ್ಕೆ ಆ ಪಾತ್ರಕ್ಕೆ ಇದಾಗ್ಬಿಡುತ್ತೆ. ನಾವು ಯಾವ ಥರ ಎಮೋಷ್ನಲ್ ಆ ನಾವು ಸ್ವಲ್ಪ ಸೈಲೆಂಟ್ ವ್ಯಕ್ತಿನ ಅಥವಾ ನಾವು ಸ್ವಲ್ಪ ನಾಚಿಕೆಯ ಸ್ವಭಾವದವರ ಅಂದರೆ ಗೊತ್ತಾಗ್ಬಿಡುತ್ತೆ. ಕೆಲವು ಪಾತ್ರ ನೀವು ಲೋಕನಾಥ್ ಅಂಕಲ್ ಇವತ್ತು ಇಲ್ಲ, ಅದರಿಂದ ಅವರು ನಾನು ಅವರ ಇದನ್ನೇ ಲೋಕನಾಥ್ ಅಂಕಲ್ಗೆ ವಿಲನ್ ಪಾತ್ರ ಅಂದರೆ ಸ್ವಲ್ಪ ಹೆಣ್ಣುಗಳನ್ನು ಮುಟ್ಟಿ ಮಾತಾಡೋದು ಇಷ್ಟ ಆಗೋದಿಲ್ಲ ಅವ್ರಿಗೆ, ಎಲ್ಲರನ್ನು ತುಂಬ ಗೌರವದಿಂದ ನೋಡ್ತಾರೆ ಅವರು. ಅವ್ರಿಗೆ ಯಾವುದರಲ್ಲೋ ವಿಲನ್ ಪಾತ್ರ ಕೊಟ್ಬಿಟ್ಟಿದ್ರು, ಆ ರೇಪ್ ಮಾಡೋದು ಅಂತೆಲ್ಲ ಹೇಳಿದಾಗ ಅಯ್ಯೋ ನಾನು ಇದೆಲ್ಲ ಹೆಂಗಪ್ಪ ಮಾಡೋದು, ನೀವು ಆ್ಯಕ್ಟರ್ ಸರ್ ಅಂದರೆ ನಾನು ಆ್ಯಕ್ಟ್ರು, ನಾನು ಬೇರೆ ಮೇಷ್ಟ್ರು ಪಾತ್ರ ಮಾಡಿದ್ದೀನಿ, ಲಾಯರ್ ಪಾತ್ರ ಮಾಡಿದ್ದೀನಿ, ಮತ್ತೊಂದು ಪಾತ್ರ ಮಾಡಿದ್ದೀನಿ ಇದು ಹೇಳಿದಾಗ ಇಲ್ಲ ಇಲ್ಲ ಇದು ಕೂಡ ಪಾತ್ರ ಸಹ ನೀವು ಮಾಡ್ಬೋದು ಅಂತ ಹೇಳಿದಾಗ ಭಾಳ ಡಿಸ್ಟೆನ್ಸ್ ಎಲ್ಲ ಮಾಡ್ತಾರೆ ಅವರು. ಸರಿ ಸರಿ ಸರಿ, ತುಂಬ ಡಿಸ್ಟೆನ್ಸಲ್ಲಿ ಮಾಡ್ತಾರೆ. ಅದು ಯಾಕಡೆಗೆ ಅಂದರೆ ನೀವು ಹೇಳ್ದಂಗೆ ಲಕ್ಷ್ಮಿ ಮತ್ತು ಕಲ್ಪನಾ ಅಂತ ಬಂದಾಗ ಪ್ರತಿ ಪಾತ್ರಧಾರಿಗಳು ಇದಾಗ್ತಾಯಿದೆ. ನಾನು ಬೇಕಾದ್ರೆ ನಿಮ್ಗೆ ಹೇಳ್ದಂಗೆ ನನ್ನ ಒಂಟಿ ಧ್ವನಿಗೆ ನಾನು ಹೇಳ್ಕೋಬೋದಾಗಿತ್ತು, ನಾನೇನಾದರೂ ಮಾಡಿದ್ದಿದ್ರೆ ಆ ಒಂಟಿ ಧ್ವನಿ ಅದರ ಕಲರ್ಸೇ ಬೇರೆ ಆಗಿರೋದು. ಸರ್, ನಿಮ್ಮ ಈ ಯಾತ್ರೆ ಹೊಸ ಅಲೆಯಿಂದ ವೃತ್ತಿಗೆ ಕಮರ್ಷಿಯಲ್ ಸಿನಿಮಾಕ್ಕೆ ಬಂದು ಕಂಪನಿ ನಾಟಕಕ್ಕೆ ತಿರುಗುವಷ್ಟರಲ್ಲಿ ಪ್ರಮೀಳಾ ಜೋಶಿ ನಿಮಗೆ ಸಿಕ್ಕ, ಅದು ಈಗ ಅದ ಒಂದು ಕುತೂಹಲದ ಕತೆ ಹೇಳಿ ಸರ್. ಇಲ್ಲ ಅದು ದೊಡ್ಡ ಕುತೂಹಲ ಸರ್ ಅದು, ಯಾಕೆಂದರೆ ನನ್ನ ಬಾಳಿನ ಒಂದು ತಿರುವೆ ಚೇಂಜ್ ಆಗೋಯಿತು. ಯಾಕಂದರೆ ಅಲ್ಲಿವರೆಗೂ ಹುಡುಗಾಟದ ಹುಡುಗ ಆಗಿದ್ದೆ ನಾನು, ಬರೀ ನಾನಾಯಿತು ನನ್ನ ಸಿನಿಮಾ ಆಯಿತು ನನ್ನ ನಾಟಕಗಳಾಯಿತು ಅಂತ ಇದ್ದೆ. ಆವಾಗಲೂ ನೋಡಿ ತಿರ್ಗಾನು ಎಡಕಲ್ಗೂಡ ಚಂದ್ರಶೇಖರ್ ಅವರ ಒಂದು ಇದನ್ನೇ ನೆನೆಸ್ಕೋಬೇಕಾಗತ್ತೆ. ಇವರೆಲ್ಲ ಕಂಪನಿನಲ್ಲಿ ಅಂದರೆ ಗುಂಪು ಮಾಡಿಕೊಂಡು ಕಂಪನಿ ನಾಟಕಗಳಲ್ಲಿ ಗೆಸ್ಟ್ ಆರ್ಟಿಸ್ಟಾಗಿ ಹೋಗ್ತಾಯಿದ್ರು, ಅಂದರೆ ಕಂಪನಿ ಆರ್ಟಿಸ್ಟ್ಗಳಾಗೇ ಆಗಲ್ಲ, ಕಂಪನಿನಲ್ಲಿ ಗೆಸ್ಟ್ ಆರ್ಟಿಸ್ಟ್ಗಳು ಮಾಡೋರು. ಯಾಕಂದರೆ ಕಂಪ್ನಿ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಸಿನಿಮಾ ನಟರುಗಳ ಹೆಸರನ್ನು ಹಾಕಿ ಕೆಲವು ಪಾತ್ರಗಳನ್ನ ಅವ್ರ ಕೈಯಲ್ಲಿ ಮಾಡಿಸಿ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಆ ಕಂಪ್ನಿ ಕ್ಲೋಸ್ ಮಾಡುವಾಗ ಸಾಲಾಗಿ ಇಲ್ಲ ಇರುತ್ತಲ್ಲ, ಅದನ್ನು ತೀರಿಸೋಕ್ಕೋಸ್ಕರ ಈ ಸಿನಿಮಾ ಕಲಾವಿದರನ್ನು ಕರೆಸೋರು, ಅವ್ರಿಗೆ ಒಂದು ವಿಶೇಷ ಸಂಭಾವನೆ ಕೊಡೋರು. ಅಂದರೆ ಒಂದು ಆಗಿನ ಕಾಲದಲ್ಲಿ ಒಂದು 500 ರೂಪಾಯಿ 300 ರೂಪಾಯಿ 1,000 ರೂಪಾಯಿ ಇದೆಲ್ಲ, ಅಂದರೆ 1,000 ರೂಪಾಯಿ ಅಂದರೆ ದೊಡ್ಡ ಆರ್ಟಿಸ್ಟ್ ಒಂದು ವಜ್ರಮುನಿ ಅಂತವ್ರಿಗೆ ಅಥವಾ ಇನ್ಯಾರಿಗೂ ಕೊಡೋರು. ಆ ಕಾಲದಲ್ಲಿ ತುಂಬ ಫೇಮಸ್ ಆಗಿದ್ದವರು ನಮ್ಮ ಶೈಲಶ್ರೀ ಸುದರ್ಶನ್ ಅವರು.
ಜೋಡಿ. ಈ ಜೋಡಿಯ ನಂತರ ನನಗೆ ಫಸ್ಟ್ ಕಾಣಿಸಿದ್ದು ಪ್ರಮೀಳಾ ಜೋಶಿ ಅವರು ಒಂದು ಈ ಥರ ಒಂದು ನಾಟಕ ಇದೆ ಬಂಗಾರದ ಹೆಣ್ಣು ಅಂತ ಒಂದು ನಾಟಕ, ನೀನು ಅದರಲ್ಲಿ ಮಾಡ್ತೀಯ ಅಂತ ಕೇಳಿದ್ರು. ನಾನು ಹೇಳಿದೆ ನಾನು ಜೋಕುಮಾರ ಸ್ವಾಮಿ ಸತ್ತವರ ನಡು ಈ ಥರದ ನಾಟಕ ಮಾಡಿದವನು, ಇದ್ಯಾವುದು ಬಂಗಾರದ ಹೆಣ್ಣು ಇದೇನು ಅಂತ. ಇಲ್ಲ ನಾನು ಅವೆಲ್ಲ ಹೇಳ್ಕೊಡ್ತೀವಿ ನಿಮ್ಮ ಪಕ್ಕ ಕಮರ್ಷಿಯಲ್ ಸಿನಿಮಾ ಇದ್ದಂಗೆ ಇರೋದು, ನಾನು ನೀನು ಪ್ರೀತಿಸ್ತೀನಿ ನೀನು, ನಾವು ಇದೆಲ್ಲ ಈ ಸಿನಿಮಾ ನಾಟಕದಲ್ಲಿ ಮಾಡಿಲ್ಲ ನಾವೆಲ್ಲ. ನೀವು ಹೇಳ್ದಂಗೆ ಒಬ್ಬ ಉಳುವವನೇ ರೈತ ಅಥವಾ ಒಂದು ಮಠದ ಬಗ್ಗೆ ವಿರೋಧವಾಗಿ ಮಾತಾಡೋದು, ಈ ಪಾತ್ರಗಳಿತ್ತು. ಅಲ್ಲಿ ಹೋದ ತಕ್ಷಣ ನನಗೆ ಇದೆಲ್ಲ ಮಾಡಿದ್ರು, ನಾನು ಅವಾಗ ಇಲ್ಲ ಹೇಳ್ಕೊಟ್ರು ಮಾಡಿದೆ. ಅವಾಗ ಒಂದು ತಂಡ ಹೋಯಿತು, ಇಡೀ ತಂಡದಲ್ಲಿ ಇವತ್ತು ನನ್ನ ನೆನಪಿದೆ, ಶ್ರೀನಾಥ್, ಮಂಜುಳಾ ಅವರು, ಪ್ರಮೀಳಾ ಜೋಶಿ, ಶಿವರಾಮಣ್ಣ, ಆಮೇಲೆ ಎಮ್ ಎಸ್ ಕಾರಂತ, ನಾನು ಆ ಬಂಗಾರದ ಹೆಣ್ಣಲ್ಲಿ ಪಾತ್ರ ಮಾಡಿದ್ದೆ. ಅವಾಗ ಕರ್ಕೊಂಡು ಹೋದಾಗ ಫಸ್ಟ್ ಟೈಮ್ ನನಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಪ್ರಮೀಳಾ ಜೋಶಿ 500 ರೂಪಾಯಿ ಕೊಟ್ಟರು. ನನಗೆ 500 ರೂಪಾಯಿ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಿದೆ. ಇಲ್ಲ ಇಲ್ಲ ಇದು ಇಟ್ಕೋ ನೀನು ಅಂತ. ಏನಕ್ಕೆ ಇಟ್ಕೋಬೇಕು ನಾನು ಕೇಳಿದೆ. ಇಲ್ಲ ನಾವು ಪ್ರತಿ ಸಲ ಒಬ್ಬ ನಟರಿಗೆ ಕೊಡ್ತೀವಿ ಅಂತ. ಇವಾಗ ನಮ್ಮ ಕಲಾಕ್ಷೇತ್ರದ ನಮ್ಗೆ ಯಾರು ದುಡ್ಡು ಕೊಡಲ್ಲಮ್ಮ, ನಾವೇ ದುಡ್ಡು ಹಾಕೇ ಮಾಡೋದು, ನಮ್ಗೆ ಯಾರು ಈ ಥರ ನಾವು ಇಲ್ಲ ಮೇಕಪ್ ಮ್ಯಾನ್ಗೂ ಅಥವಾ ಮ್ಯೂಸಿಕ್ನವ್ರಿಗೂ ಯಾರಿಗೂ ಕೊಡ್ತೀವಿ ನಾವು. ಇಲ್ಲ ನಮ್ಮಲ್ಲಿ ನಾವು ಕೊಡ್ತೀವಿ ಅಂದರು. ಫಸ್ಟ್ ಟೈಮ್ 500 ರೂಪೀಸ್ ಕೊಟ್ಟರು. ಸರಿ ಬಲವಂತದಿಂದ ಅವರು ತಗೋ ಅಂತ ಹೇಳಿದ್ರು, ನನಗೂ ತಗೊಂಡೆ. ಇದಾದ ನಂತರ ನಮ್ಮಿಬ್ಬರ ಜೋಡಿ ಸ್ವಲ್ಪ ಫೇಮಸ್ ಆಗೋಯಿತು. ಓಹೋ, ಅಲ್ಲಿ ನಾವಿಬ್ಬರು ಸಿನಿಮಾ ಹಾಡುಗಳನ್ನ ಹಾಕ್ಕೊಂಡು ಆ ಸಿನಿಮಾ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕ್ಕೊಂಡು ಸಿನಿಮಾ ಡೈಲಾಗ್ ಎಲ್ಲ ಹೇಳ್ಕೊಂಡು ಹೆಂಗಿದ್ರು ಚಂದನದ ಗೊಂಬೆ ಹಾಡಿತ್ತಲ್ಲ, ಆಕಾಶದಿಂದ ದರಗಿಳಿದರ ಈ ಸ್ಟೈಲೆಲ್ಲ ಮಾಡಿಕೊಂಡು ಸ್ಟೇಜ್ಗೆ ಎಂಟ್ರಿ ಕೊಟ್ಬಿಡ್ತಾ ಇದ್ದೆ. ಸೊ ಜನಗಳಿಗೆ ನನ್ನನ್ನು ಸಿನಿಮಾದಲ್ಲೂ ನೋಡಿದರು, ಮತ್ತು ನನ್ನ ಎಂಟ್ರಿ ಕೊಡುವಾಗ ಜೋರು ಚಪ್ಪಾಳೆ, ನನಗೆ ಕಂಪ್ಲೀಟ್ ಬದಲಾವಣೆ. ನಮ್ಮ ಕಲಾಕ್ಷೇತ್ರದಲ್ಲಿ ಚಪ್ಪಾಳೆ ಗಿಪ್ಪಾಳೆ ಎಲ್ಲ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಚಪ್ಪಾಳೆ, ಎಂಟ್ರಿಗೆಲ್ಲ ಚಪ್ಪಾಳೆ ಕೊಡಲ್ಲ. ನಾಟಕ ಮುಗಿದ ಮೇಲೆ ಸ್ಟ್ಯಾಂಡಿಂಗ್ ಓವಿಯೇಷನ್ ಇರುತ್ತೆ. ಈ ಸೀನ್ಗಳ ಮಧ್ಯದಲ್ಲಿ ವಿಜಿಲ್ ಹೊಡೆಯೋದು, ಶಬಾಷ್ ಅನ್ನೋದು, ಓಡ್ ಬಂದುಬಿಟ್ಟು ನೋಟ್ ಸಿಕ್ಸೋದು ಎಲ್ಲ ಏನಿರಲಿಲ್ಲ. ಇದನ್ನು ಹೋಗ್ತಾ ಹೋಗ್ತಾ ರೂಢಿಸ್ಕೊಂಡ್ಮೇಲೆ ಏನಾಗುತ್ತೋ, ಎಲ್ಲಿ 500 ರೂಪಾಯಿ ಶುರುವಾಗಿದ್ದು ಕೊನೆಗೆ ನನಗೆ 2000 ರೂಪಾಯಿ ಸಂಭಾವನೆ ಕೊಡೋಕ್ಕೆ ಶುರು ಮಾಡಿದೆ ಕಂಪನಿ ನಾಟಕದಲ್ಲಿ. ಸೊ ಹೀಗಾಗಿ ನಮ್ಮಿಬ್ಬರ ಜೋಡಿ ತುಂಬ ಫೇಮಸ್ ಆಗಿಬಿಟ್ಟು ಎಲ್ಲ ನೀವು ನಂಬಲ್ಲ ಶ್ರೀಧರ ಮೂರ್ತಿಗಳೇ, 1.5 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ ಈ ತಂಡ. ಇಡೀ ಉತ್ತರ ಕರ್ನಾಟಕ, ಇಡೀ ಉತ್ತರ ಕರ್ನಾಟಕವನ್ನು 85 ರಿಂದ 93, ನನ್ನ ಮಗಳು ಹುಟ್ಟಿದ್ದು 90ರಲ್ಲಿ, 93ರವರೆಗೂ ಅವಳು 3 ವರ್ಷ ಮಗುವಾಗಿದ್ದಾಗಲೂ ನಾವು ಅವಳನ್ನ ಕರ್ಕೊಂಡು ಹೋಗಿದ್ದೀವಿ. ಆವಾಗ ಕಾರಾಂತ ಒಂದು ಮಾತು ನನಗೆ ಹೇಳ್ತಾರೆ, ಮಧ್ಯದಲ್ಲಿ ಸಿಕ್ಬಿಟ್ಟು ಏನು ಮಾಡ್ದೆ ಅವಾಗ, ಇಲ್ಲೂ ಮಾಡ್ತಾ ಇದ್ದೆ ನಾನು ಕಲಾಕ್ಷೇತ್ರದಲ್ಲೂ ನಾಟಕಗಳು ಮಾಡ್ತಾ ಇದ್ದೆ, ಈ ಥರದ ಎರಡೂ ಮಾಡ್ತಾರೆ, ಎಲ್ಲೂ ಎಲ್ಲೂ ಬಿಟ್ಕೊಡ್ತಾ ಇರಲಿಲ್ಲ. ನೋಡಿ ಸತ್ತವರ ನಡು 600 ಪ್ರದರ್ಶನ ಆಗಿದೆ, ಅದರಲ್ಲಿ ಹೆಚ್ಚು ಕಡಿಮೆ 450 ಪ್ರದರ್ಶನದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. 450 ಪ್ರದರ್ಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ನಮಗೆ ಇದೂ ಬೇಕು ಅದೂ ಬೇಕು, ಅಂದರೆ ವೃತ್ತಿ ರಂಗಭೂಮಿಯೂ ನಮಗೆ ಬೇಕಾಗತ್ತೆ, ಯಾಕೆಂದರೆ ಅದು ನಮಗೆ ಒಂದು 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 ರೀತಿಯ ನೆಲೆಯನ್ನು ಕಟ್ಕೊಡುತ್ತೆ. ಈ ಭೂಮಿ ಇದು ಹವ್ಯಾಸಿ ರಂಗಭೂಮಿ ಅಥವಾ ಒಂದು ಈ ನಾಟಕಗಳಿಂದ ನಮಗೇನೆಂದರೆ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುತ್ತೆ, ಇವೆರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಅಲ್ಲಿ ನನಗೆ ಸಿಕ್ಕಿದ್ದೇನಪ್ಪ ಅಂದರೆ ಪ್ರಮೀಳಾ ಜೋಶಿ. ಓಕೆ, ಅಲ್ಲಿ ಏನಾಗೋಯ್ತು ಅಂದರೆ ನಾನು ಯಾವತ್ತೂ ಕೂಡ ನಾವಿಬ್ಬರು ನಾನು ನೀನು ಐ ಲವ್ ಯು ಆ ಥರದೆಲ್ಲ ಯಾವುದು ಹೇಳೇ ಇಲ್ಲ. ನಮ್ಮನ್ನು ನಾವು ಒಟ್ಟು ಮಾಡಿದ್ದ ಆ ಜನಗಳೇ, ಇಡೀ ಉತ್ತರ ಕರ್ನಾಟಕದ ಜನಗಳೇ ನಮ್ಮನ್ನು ಆ ಜೋಡಿ ನೋಡಿ, ನಿಮ್ಮಿಬ್ಬರು ಜೋಡಿ ನೋಡಿದ್ರೆ ಒಂಥರ ಏನೋ ಒಂದು ಅವ್ರು ಹೇಳಿದ್ರು ಸುದರ್ಶನ್ ಶೈಲೇಶ್ವರಿ ಅವ್ರು ನೋಡ್ದಂಗೆ ಆಗುತ್ತೆ, ಆ ಥರನೇ ಇದೆ ನಿಮ್ಮಂತ. ನಮ್ಮನ್ನು ಅವ್ರಿಗೆ ಹೋಲಿಸಿ ನಮ್ಮ ಇದಾಯಿತು. ಎಲ್ಲೋ ಒಂದು ಕಡೆ 1987ರಲ್ಲಿ ನಾವು ಇದು ಅಧಿಕೃತ ಆಗಿದ್ದೆ. ಹೇಗೆ ಸರ್ ಏನು ಅಧಿಕೃತ ಆಗಿದ್ದೆ? ಅಧಿಕೃತ ಏನಂತಂದರೆ ಈ ಮನೆಗಳಿಗೆ ಹೋದಾಗ ಉಡಿ ತುಂಬೋರು ಸರ್, ಉತ್ತರ ಕರ್ನಾಟಕದಲ್ಲಿ ಕರೆದ್ಬಿಟ್ಟು ಏನು ಮಾಡೋರು ಅಂದರೆ ನೀವು ಕುಡಿಸ್ಬಿಡೋರು, ಕುಡಿಸ್ಬಿಟ್ಟು ಅವ್ರನ್ನ ಸರ್ಗ ಹಿಡಿ ಅಂತ ಹೇಳೋರು. ಸರ್ಗ ಹಿಡಿದಾಗ ಅದರಲ್ಲಿ ಅರಶಿನ, ಕುಂಕುಮ, ಅಕ್ಷತೆ, ತೆಂಗಿನಕಾಯಿ, ಬೆಲ್ಲ ಅದೆಲ್ಲ ಹಾಕ್ಬಿಟ್ಟು ನಮ್ಮಿಬ್ರಿಗೂ ತಿಲಕ ಇಟ್ಬಿಡೋರು. ಇಟ್ಬಿಟ್ಟು ಅನ್ನಿಗಿಬ್ರು ಚೆನ್ನಾಗ ಗಂಡ ಹೆಂಡತಿನ ಥರನೇ ಆಶೀರ್ವಾದ ಮಾಡೋರು. ಇದಕ್ಕೂ ಮೇಲೆ ಒಂದು ಒಂದು ಇದೇನೆ ನಾನು ಇನ್ನೂ ಮರ್ತಿಲ್ಲ, ಒಂದು ಯಾವುದೋ ಒಂದು ಊರು ಇದತ್ರ ಹಾವೇರಿ ಹತ್ರ ಅಂತ ಕಾಣುತ್ತೆ. ಅಲ್ಲಿ ಒಂದು ಲಾಸ್ಟ್ ನಾಟಕ ಮುಗಿಯೋ ಟೈಮಲ್ಲಿ ಒಂದು ಫರ್ಮಾಯಿಶಿ ಅಂತ ಒಂದು ಕಾರ್ಯಕ್ರಮ ಆಗುತ್ತೆ. ಇನ್ನು ಒಂದು ಸೀನ್ ಇದೆ, ನಮಗ ನಾವು ಬಂದು ನಾವು ಸಿನಿಮಾದವರು ಯಾಕೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಏನು ಅಂತ ಒಂದು ಹಾಡು ಹೇಳಿ ಅಂತಾರೆ.
ನಮಗೆ ಗೊತ್ತಿರೋ ಒಂದು ಹಾಡು ಹೇಳ್ತಾ ಇರ್ತೀವಿ, ಆಮೇಲೆ ಅದಾದಮೇಲೆ ತೆರೆ ಎಳಿತಾನೆ ನಾಟಕ ಮುಗಿಯುತ್ತೆ. ಆ ಒಂದು ಇದರಲ್ಲಿ ಏನಾಯಿತು, ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಪಕ್ಕದಲ್ಲಿ ಹಾರ ಕೊಟ್ಬಿಟ್ಟು ನೀವು ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ ಅಂತಂದು. ಅವನು ನಮಗಿನ್ನು ಮದುವೆ ಆಗಿರಲಿಲ್ಲ ಆಗ. ಹಾಗೇನಾಗೋಯ್ತು, ನಾನು ಹೇಳಿದೆ ನೀವು ಯಾರನ್ನ ಮದುವೆ ಆಗ್ತೀರಂತ ಅವ್ರನ್ನ ಕೇಳಿದ್ರೆ ಅವಳು ಬಂದ್ಬಿಟ್ಟು ಹೇಳೋರು ನಮ್ಮ ಅಪ್ಪ ಅಮ್ಮ ಯಾರು ನೋಡಿದಾರೆ ಅವ್ರನ್ನ ಮದುವೆ ಆಗ್ತೀನಿ ಅಂತ. ನಾನು ಕೇಳೋರು ನೀವು ಯಾರನ್ನ ಮದುವೆ ಆಗ್ತೀನಿ, ನಾನು ಅಕ್ಕಪಕ್ಕ ನೋಡ್ತಾ ಇರ್ತೀನಿ ಯಾರು ಸಿಗ್ತಾರೋ ಅವ್ರ ಮದುವೆ ಆಗ್ತೀನಿ, ಅಕ್ಕಪಕ್ಕ ಅಂದರೆ ಪ್ರಮಿಳಾ ಜೋಶಿ ಅಂತ ನಾನು ಹೇಳ್ತಿದ್ದೆ. ಅವರು ಹೆಣ್ಮಗಳು ಓಪನ್ ಆಗಿ ಹೇಳ್ತಾ ಇರಲಿಲ್ಲ. ಆವಾಗ ಏನಾಗೋಯ್ತು ಅಂದರೆ ಹಾರ ಬದಲಾಯಿಸ್ಕೊಳ್ಳಿ ಅಂತ ಕೊಟ್ಟರು. ಸರಿ, ನಾನೇನು ಮಾಡಿದೆ, ಹಾರನ ಅವ್ರಿಗೆ ಹಾಕೋಕೋತೆ ಬೇಡ ಅಂದರು. ಸರಿ, ಕೈ ಕೊಟ್ಬಿಟ್ಟೆ. ಇವರು ಏನಾದರೂ ನನ್ನ ಕೈಗೆ ನನಗೆ ಹಾಕಲ್ಲ, ಈ ಹಾರ ಯಾರು ಕೊರಳಿಗೆ ಬೀಳುತ್ತೋ ಅವ್ರು ನಾನು ಮದುವೆ ಮಾಡ್ಕೋತೀನಿ ಅಂತ ಸುತ್ತಬಿಟ್ಟು ಹಾರನ ಎಸೆದ್ರು. ಓಕೆ, ಅದು ಸೀದಾ ಹೋಗ್ಬಿಟ್ಟು ಲೈಟ್ ಕಂಬಕ್ಕೆ ಹೋಗಿ ಸಿಕ್ಕ ಅಲ್ಲಿ ಇದು ಲೈಟ್ ಹಾಕ್ತಾರಲ್ಲ ಆ ಬಾರ್ಗೆ ಹೋಗಿ ಸಿಕ್ಕಾಕೊಂಬಿಡ್ತು. ಆ ಬಾರಲ್ಲಿ ಕೂತ್ಕೊಂಡು ಹಿಂಗೆ ಹಿಂಗೆ ಅಲ್ಲ ಆಡ್ತಾ ಇದೆ ಅಂದರೆ ಅದು ಸಂಕೇತ ತಿಳ್ಕೊಳ್ಳಿ. ಏನೇ ಆಗಿದ್ದರೂ ಕೂಡ ಯಾರಾದರೂ ಬಿದ್ದಿದ್ದು ನಾನೇ ಮನೆ ಹೋಗ್ತೀನಿ, ಓಡಿ ಬಂದಿದ್ದು ಏನು ಮಾಡೋದು ಗೊತ್ತಿಲ್ಲ. ಅದಾಗಿರಲಿಲ್ಲ. ಕೊನೆಗೆ ಬಂದು ಆಮೇಲೆ ನಮ್ಮ ಮಾನವರು ಮತ್ತು ಟಿ ಎಸ್ ರಂಗ ಇವರುಗಳೆಲ್ಲ ಬಂದಾಗ ಹೇಳಿದ್ರಂತೆ, ನೋಡಿ ಈ ಥರ ಒಳ್ಳೆ ಹುಡುಗ ಅವನು, ಕಲಾಕ್ಷೇತ್ರದಿಂದ ಬಂದವನು, ಮತ್ತೆ ಇನ್ನು ಈ ಥರ ಅವರು ಫ್ಯಾಮಿಲಿ ಒಳ್ಳೆಯದು ಅಂತ ಹೇಳಿ ಅವ್ರ ತಂದೆಗೂ ಹೇಳಿ ನಮಗೂ ಹೇಳಿ, ಅವರು ಕ್ರಿಶ್ಚಿಯನ್ಸು, ನಾವು ಹಿಂದೂಗಳು ಬ್ರಾಹ್ಮಿನ್ಸು, ಆದರೂ ಎಲ್ಲೋ ಒಂದು ಕಡೆ ನಂಗೆ ಅನ್ನಿಸ್ತು ಮನುಷ್ಯತ್ವ ಬಹಳ ಮುಖ್ಯ. ನಾನು ಬೆರ್ತದ ಸರ್ಕಲಲ್ಲೆಲ್ಲ ಇತ್ತಲ್ಲ, ಅವಾಗ ನಂಗೆ ಅನಿಸಿದ್ದು ಜಾತಿಗಿಂತ ನೀತಿ ಭಾವನೆ ಭಾಳ ಮುಖ್ಯ ಯಾವುದೇ ಮನುಷ್ಯನಿಗೆ. ಅದು ಇವತ್ತಿಗೂ ನಾನು ಎಲ್ಲೂ ಯಾರನ್ನು ಈ ಜಾತಿ ಆ ಜಾತಿ ಅಂತ ನೋಡೋದಿಲ್ಲ. ಸಹಜವಾಗಿ ಮನುಷ್ಯನಿಗೆ ಒಳ್ಳೆಯ ಗುಣ ಇರಬೇಕಷ್ಟೆ, ಆ ಗುಣದ ಮುಂದೆ ನಮಗೇನೂ ಇಲ್ಲ. ಯಾಕೆಂದರೆ ನಾವು ಇವತ್ತಿನ ಈಗ ಟೋಟಲಾಗಿ ನೋಡ್ತಾ ಇದ್ದಾಗ ಮನುಷ್ಯ ತುಂಬ ಕುಬ್ಜನಾಗಿ ಬಿಡ್ತಾನೆ. ಅದಕ್ಕೆ ಅಷ್ಟೊಂದು ಕುಬ್ಜನಾಗೋ ಅವಶ್ಯಕತೆ ಇಲ್ಲ ನಮಗೆ. ನಮಗೆ ನಾವು ಹುಟ್ಟಕ್ಕೊಂದು ಜಾತಿಯಾಗಿರುತ್ತೆ ಹೊರತುಬಿಟ್ಟು ಬೆಳೆಸೋಕ್ಕೆ ಜಾತಿ ಏನು ಬೇಕಿಲ್ಲ. ಹುಟ್ಟೋದು ಅನಿವಾರ್ಯವಾಗಿರುತ್ತೆ, ಸಾವು ಕೂಡ ಅನಿಶ್ಚಿತವಾಗಿರುತ್ತೆ, ಆದರೆ ಬದುಕು ಮಾತ್ರ ಖಚಿತವಾಗಿರುತ್ತೆ. ಆ ಬದುಕನ್ನು ಖಚಿತವಾಗಬೇಕಾದ್ರೆ ಒಳ್ಳೆಯ ಮನಸ್ಸಿನ ಜಾತಿಯುಳ್ಳವನಾಗಬೇಕು ಅಂತ ನನ್ನ ಆಸೆ. ಮಾತು ಅಷ್ಟೇ ಅಲ್ಲ, ಹಿರಿಯ ಆದರ್ಶ ನಿಮ್ಮ ದಾಂಪತ್ಯನೇ ನಾನು ಹಂಗೆ ಸಾಬೀತ ಮಾಡಿದೆ. ಹಂಗೆ ಮಾದರಿಯಾಗಿ ನೀವು ನಡ್ಕೊಂಡಿದ್ದೀರಾ ಅಂತ ಇಲ್ಲ. ಅದಕ್ಕೆ ನಮಗೆ ನಮ್ಮ ಇಡೀ ಸರ್ಕಲಲ್ಲಿ ಒಂದು ರೀತಿಯಾಗಿ ನಮ್ಮ ಸ್ನೇಹಕೂಟನೂ ಹಾಗೆ ಇದೆ. ಯಾರು ಕೂಡ ಅದ್ರ ವಿಷಯ ನಾವು ಮಾತಾಡೋಲ್ಲ. ಯಾವತ್ತೂ ನಾನು ದೇವಸ್ಥಾನಕ್ಕೆ ಅವ್ರು ಬರಲಿ ಅಥವಾ ನಾನು ಚರ್ಚ್ಕೋದಾಗ ಇದು ನಿನ್ನ ದೇವರು ಇದು ನನ್ನ ದೇವರು ಅಂತ ಹೇಳೋದೇ ಇಲ್ಲ. ನಮ್ಮ ಮಗಳಿಗೂ ನಾವು ಹೇಳಿದ್ವಿ, ನಿನ್ನ ಮನಸ್ಸಿಗೆ ಏನು ಬೇಕಾದರೂ ಬರ್ತದೆ ಅದು ಮಾಡ್ತಾ ಹೋಗು ಅಂತ. ಅಂದರೆ ನಮಗೆ ಒಂದು ದೈವ ಅಂತ ಒಂದಿದೆ, ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಒಂದು ರೂಪ ಕೊಡ್ತೀವಿ ಅಷ್ಟೇ ನಾವು. ಅದು ಕೆಲವೊಮ್ಮೆ ನೀವು ಟೇಬಲ್ಗೂ ದೇವ್ರು ಅಂತ ಕರಿಬೋದು. ಇವಾಗ ನನ್ನ ಫ್ಯಾನಪ್ಪ ನನ್ನ ತಲೆ ಮೇಲೆ ಬಿದ್ದಾಯ್ತು ನನ್ನ ಕಾಪಾಡ್ತು ದೇವ್ರು ಅಂತ ಫ್ಯಾನ್ಗೆ ಹೇಳ್ಬಿಡ್ತೀವಿ, ಅದ್ಮೇಲೆ ತಲೆ ಮೇಲೆ ಬಿದ್ದಿದ್ರೆ ಪ್ರಾಣ ಹೋಗುತ್ತೆ ಅಷ್ಟೇ. ಈ ರೀತಿಯಾಗಿ ಕೆಲವೊಂದು ನಾವು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ ಹೊರತು ಅದು ನನಗಿಂತ. ಅದರಿಂದ ಹೆಚ್ಚಾಗಿ ನನಗೆ ಇವಾಗ ಒಂದು ರೀತಿ ಮಾನಸಿಕವಾಗಿ ನನ್ನ ಖುಷಿ ಪಡೋದಕ್ಕೆ ಮತ್ತು ನನ್ನ ಬದುಕನ್ನು ಕಟ್ಕೊಟ್ಟಿರೋದು ನಮ್ಮ ಈ ಇಬ್ಬರ ಒಂದು ಮನಸ್ಥಿತಿ ಅಂತಲೇ.